ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಜೋರಾಗಿದ್ದು ಅಲ್ಲಲ್ಲಿ ಮನೆ ಕಟ್ಟಡಗಳು ನೆಲಕೊರಳಿದೆ. ಬೆಳ್ತಂಗಡಿಯ ಪುದುಬೆಟ್ಟು ಗ್ರಾಮದಲ್ಲಿ ಮನೆಯ ಹಿಂಬದಿ ಕುಸಿದು ಅಪ್ಪಿ ಪೂಜಾರಿ ಎಂಬುವರ ಕಾಲಿಗೆ ಗಾಯವಾಗಿದ್ದು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಧರ್ಮಸ್ಥಳ ಠಾಣೆಯ ಸಿಬ್ಬಂದಿ ಸುಕನ್ಯಾ ವಿಎ ಹಾಗೂ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಇನ್ನೊಂದು ಕಡೆ ಬೆಳ್ತಂಗಡಿಯ ಕರಾಯ ಗ್ರಾಮದಲ್ಲಿ ಗುಡ್ಡ ಜರಿದು ಮೂರು ಮನೆಗಳಿಗೆ ಹಾನಿಯಾದ ಘಟನೆ ನಡೆದಿದೆ. ಕರಾಯ ಗ್ರಾಮದ ಜನತಾ ಕಾಲೋನಿಯ ಶರೀಫ್ ಎಂಬುವರ ಮನೆ ಸಂಪೂರ್ಣವಾಗಿ ಕುಸಿದಿದ್ದು ಜಕಾರಿಯಾ ಎಂಬುವರ ಮನೆಯ ಮೇಲೆ ಬೀಳುವ ಸಾಧ್ಯತೆ ಇದೆ. ಈ ಎರಡು ಕುಟುಂಬಗಳನ್ನು ಅಲ್ಲಿನ ಸರ್ಕಾರಿ ಶಾಲೆಗೆ ಸ್ಥಳಾಂತರಿಸಲಾಗಿದೆ. ಸ್ಥಳಕ್ಕೆ ಬೆಳ್ತಂಗಡಿ ತಹಶೀಲ್ದಾರ್, ಪುತ್ತೂರು ಉಪವಿಭಾಗಾಧಿಕಾರಿ ಯತೀಶ್ ಉಳ್ಳಾಲ್ ಹಾಗೂ ಇತರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ನೀವು ಆರೋಗ್ಯ ನೋಡ್ಕೊಳ್ಳಿ, ಎಲ್ಲ ಆದ್ಮೇಲೆ ಒಂದ್ಸರಿ ನಾನು ಮುಗಿದ ಮೇಲೆ ಒಂದು ಫೋನ್ ಮಾಡಿದೆ. ಹಲೋ, ಆಯ್ತು. ಎಲ್ಲ ಸ್ವಲ್ಪ ಹೆಚ್ಚಲ್ಲ ಮೇಡಮ್, ಏನೋ ಏನೇ ಸಮಸ್ಯೆ ಇದ್ರು ಅನ್ನಲಿಲ್ಲ ಅಂತ ಇಮಿಡಿಯೇಟ್ ನಮ್ಮ ವಿ ಎ ಯಾರಿಗಾದ್ರೂ ಒಬ್ಬರಿಗೆ ಮಾಹಿತಿ ಕೊಡಿ, ಇಲ್ಲ ನಮ್ಮ ತಹಶೀಲ್ದಾರ್ ಕಂಟ್ರೋಲ್ ರೂಮ್ ಇದೆ ಸರ್, ಅಲ್ಲಿಗೆ ಮಾಹಿತಿ ಕೊಡಿ. ಸರ್, ಎಲ್ಲೂ ಸಿಕ್ಕಿಲ್ಲ. 1077 ಫೋನ್ ಹೊಡಿದ್ವಿ. ಸರಿ ಸರ್, 1077.